ಉದ್ಯಮಿಗಳ ಭೂದಾಹಕ್ಕೆ ಇವತ್ತು ಗುರುದಿಮಿಟ್ಟೆ ಮತ್ತು ಸರ್ವರೆಡ್ಡಳ್ಳಿ ಗ್ರಾಮದ ಸರ್ವೆ ನಂಬರ್ 46 ಒಂದು ಬೆಂಗಳೂರು ಮೂಲದ ಮುಂಜೋಳಮ್ಮ ಅವರು ಏನು ಒತ್ತುವರಿ ಮಾಡಿಕೊಂಡಿದ್ದಾರೆ, ಆ ಒತ್ತುವರಿ ಜಮೀನಿನಲ್ಲಿ ರೈತರ ಒಂದು ಬಂಡಿ ಜಾರಿಯನ್ನು ಒತ್ತುವರಿ ಮಾಡಿಕೊಳ್ಳುವ ಮುಖಾಂತರ ಸುಮಾರು 10-15 ಕುಟುಂಬಗಳ ರೈತರನ್ನು ಬೀದಿಗೆ ತಳ್ಳಿದ್ದಾರೆ. ಅವರು ಮಾವು ಫಸಲಿರ್ಬೋದು, ಟೊಮಾಟೊ ಇರ್ಬೋದು, ಯಾವುದೇ ಬೆಳೆ ಮಾಡದೆ ತನ್ನ ಬದುಕಿಗಾಗಿ ಕೂಲಿ ಆರಿಸಿಕೊಂಡು ಬೆಂಗಳೂರಿಗೆ ವಲಸೆ ಹೋಗುವಂಥ ಮಟ್ಟಕ್ಕಿದ್ದರೂ ಇಲ್ಲಿನ ಕಂದಾಯ ಅಧಿಕಾರಿಗಳು ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸುವಲ್ಲಿ ವಿಫಲವಾಗಿದ್ದಾರೆ. 2008 ಆ ಒಂದು ಭೂಮಿಯನ್ನು ಕೊಂಡುಕೊಂಡಂಥ ಮಂಜುಳಮ್ಮವರು ನಿರಂತರವಾಗಿ 2016 ಪ್ರೀತಿ ವಿಶ್ವಾಸ ನೀಡ್ತಾರೆ. 2016 ನಂತರ ಅದ್ಯಾಕೋ ಏನಾಯ್ತು ಅಂತೂ ಗೊತ್ತಿಲ್ಲ. ಕೆಲವು ಒಂದು ರೈತ ವಿರೋಧಿ ಧೋರಣೆ ಅನುಸರಿಸುತ್ತಿರುವ ವ್ಯಕ್ತಿಗಳ ಒಂದು ಮಾತು ಕೇಳಿ ಅವರು ಏಕಾಏಕಿ ಬಂಡಿದಾರಿಯನ್ನು ಮುಚ್ಚಲು ಇಲ್ಲಿನ PSI ಆಗಿದ್ದಂಥ ಗೋವಿಂದರಾಜ್ ಅವರಿಗೆ ಹಣ ನೀಡಿ ಅವರನ್ನು ರೈತರನ್ನು ಏಕವಚನದಲ್ಲಿ ಮಾತನಾಡುವ ಮುಖಾಂತರ ರೈತರಿಗೆ ಬೆದರಿಕೆ ಹಾಕಿ ಕಾಂಪೌಂಡನ್ನು ನಿರ್ಮಿಸಿದ್ರೆ ಆ ಕಾಂಪೌಂಡ್ ನಿರ್ಮಿಸಿದ್ರು ನಾವೇನು ಭಯ ಪಡ್ತಾ ಇಲ್ಲ. ನಮ್ಮ ಗಮನಕ್ಕೆ ಬಂದೈತೆ ರೈತ ಸಂಘದ ಪರ ಹೋರಾಟ ಯಾವತ್ತೂ ರೈತರ ಪರ ಇರ್ತದೆ. ಅದಕ್ಕಾಗಿ ಇವತ್ತು ಬೂಡಿದುಮಿಟ್ಟೆ ಇದಕ್ಕಾಗಿ ಇದು 2ನೇ ಹೋರಾಟ ಪ್ರಾರಂಭ ಮಾಡ್ತಾ ಇದ್ದೀವಿ. 2ನೇ ಹೋರಾಟದ ಅಂತವಾಗಿ ಇವತ್ತು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರಾದ ಸೂಪರ್ ಶಶಿಕರ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಆ ಮನವಿಗೆ ಸ್ಪಂದಿಸಿ ಅವರು 10 ಟೈಮ್ ಕೊಡಿ ಅಂತ ಹೇಳಿದ್ದಾರೆ. ಸರ್ಕಾರದ ಆದೇಶ ಇದೆ ಮತ್ತು ರಸ್ತೆಯೂ ಇದೆ, ನಮಗೆ ರಸ್ತೆ ಬೇಕು, ನಾವು ಯಾರ್ದೂ ಇರಲ್ಲ. ಅವ್ರಿಗೇನಾದ್ರೂ ಕಾಂಪೋಸೇಷನ್ ಬೇಕು, ನಾವು ಕೂಡ ರೆಡಿ ಇದ್ದೀವಿ. ರಸ್ತೆ ಇಲ್ಲ ಅಂತೆಲ್ಲ ಕಾಂಪೋಸೇಷನ್ ಕೊಟ್ಟಿದ್ದೀವಿ. ನಮಗೆ ರಸ್ತೆ ಏನಾದರೂ 10 ಒಳಗಡೆ ಮಾಡಿಕೊಡಿಲ್ಲ ಅಂತೇಳಿದ್ರೆ ನಮ್ಮ ಹೋರಾಟ ಉಗ್ರವಾಗಿರ್ತದೆ. ಯಾವ ರೀತಿ ಇರ್ತದೆ ಅಂತೇಳಿ ಕಂಡು ಕೊಡ್ತಿಲ್ಲ. 1980 ದಶಕದ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಹಾದಿಯಲ್ಲೇ ಬೃಹತ್ತಾದ ಬಾರ್ಕೋಲ್ ಚಳವಳಿ ಮತ್ತು ಜಾನುವಾರುಗಳ ಸಮೇತ ಆ ರಸ್ತೆಯಲ್ಲೇ ಏನು ಇವತ್ತು ಬೇತ್ಮಂಗ್ಲಿಂದ ರಾಮಸಾಗರ ರೋಡ್ ರಸ್ತೆ ಇದೆ, ಆ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡುವಾಗ ರಸ್ತೆನೂ ನಮ್ಮದೇ ಅಂತೇಳಿ ಹೋರಾಟ ಮಾಡ್ತೀವಿ. ಆಗ ಆಗುವ ಅನಾಹುತಗಳಿಗೆ ಸಂಬಂಧಪಟ್ಟ ಶಾಸಕರು ಸೇರಿದಂತೆ ಕಂದಾಯ ಅಧಿಕಾರಿ ನೇರವಾಣೆ ಅಂತ ನಾವು ಆರೋಪ. ಗುಡ್ಮಿಟ್ಟೆ ಗ್ರಾಮದವರು, ರಾಮಸಾಗರ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ರೈತರು, ನಮಗೆ ಸುಮಾರು ಒಂದು 10 ಸರ್ವೆ ನಂಬರ್ 46 ಏನು ರಸ್ತೆ ವಾಡಿಕೆ ರಸ್ತೆ ಬಂಡಿದಾರಿ ಇತ್ತು, ಅದನ್ನು ಕೆಲವರು ಅದನ್ನು ದಬ್ಬಾಳಿಕೆಯಿಂದ ಮುಚ್ಚಿದ್ದಾರೆ. ಅದನ್ನು ತೆರವುಗೊಳಿಸೋಕ್ಕೆ ನಾವು ಇದುವರೆಗೂ ಸಾಕಷ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಗಳನ್ನ ಸಲ್ಲಿಸ್ತಾ ಬಂದಿದ್ದೀವಿ, ಯಾವುದೇ ಕ್ರಮಗಳನ್ನು ಕೂಡ ಜರುಗಿಸಿಲ್ಲ. ನಾವು ಈಗ ನಮ್ಮ ಕೆಲವು ಮುಖಂಡರನ್ನ ಒಳಗೊಂಡು ಗ್ರಾಮಸ್ಥರು ಮತ್ತು ರೈತರು ಆ ಸ್ಥಳದಲ್ಲೇ ಮುಖಾಮ ಹಾಕಿ ಅಲ್ಲೇ ನಿಂತು ಸುಮಾರು ಜನಕ್ಕೆ ಮನವರಿಕೆ ಮಾಡಿಕೊಟ್ಟು ಆ ಒಂದು ಇದರಲ್ಲಿ ತಹಸೀಲ್ದಾರ್ಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ವಿ. ತಹಸೀಲ್ದಾರ್ಗೂ ಕೂಡ ನಾವು 23 ತಾರೀಕು ಒಳಗಾಗಿ ಈ ಸಮಸ್ಯೆನ ಬಗೆಹರಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮನವಿನ ಕೊಟ್ಟಿದ್ವಿ. 23 ಆದಮೇಲೆ ನಾವು ಅನಿರ್ದಿಷ್ಟವಾಗಿ ಮುಷ್ಕರನ ಮಾಡ್ತೀವಿ, ಅಲ್ಲೇ ಧರಣಿ ಸತ್ಯಾಗ್ರಹ ಮಾಡ್ತೀವಿ. ಎಲ್ಲ ಕುಟುಂಬಗಳು ಸೇರಿ ಅಲ್ಲಿ ರಸ್ತೆಯಲ್ಲಿ ಪಶುಗಳು ಮತ್ತು ಜನಗಳು ರೈತರು ಎಲ್ಲ ಸೇರಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಕಾರ್ಯಕ್ರಮ ಹಾಕ್ಕೊಂಡಿದ್ವಿ. ಈಗಾಗಲೇ ಕೂಡ ಆ ಮೆಸೇಜ್ನ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡಿದ್ವಿ. ಆ ಭಾಗವಾಗಿ ಇವತ್ತು ನಾವು ಇಲ್ಲಿ ಬಂದಾಗ ಆ ಸ್ಥಳದಕ್ಕೆ ಹೋದಾಗ ನಮಗಿಲ್ಲಿ ಮಾನ್ಯ ನಮ್ಮ ಕ್ಷೇತ್ರದ MLA ಅವರು ಬಂದಿದ್ದಾರೆ ಅಂತ ಗೊತ್ತಾಯಿತು. ಅವ್ರಿಗೆ ಈ ಜನಸ್ಪಂದನೆ ಕಾರ್ಯಕ್ರಮದಲ್ಲಿ ಅಂತಿಮವಾಗಿ ಅವ್ರಿಗೂ ಕೂಡ ಒಂದು ಮನವರಿಕೆ ಮಾಡಿಕೊಟ್ಟು ಅವ್ರಿಗೂ ಕೂಡ ಮನವಿ ಸಲ್ಲಿಸಿದ್ವಿ. ಅವರು ಹೇಳಿದ್ದಾರೆ ಒಂದು 10 ನನಗೆ ಕಾಲಾವಕಾಶ ಕೊಡಿ, ರೈತರಿಗೆ ಮತ್ತು ಜನಸಾಮಾನ್ಯರಿಗೆ ಹಳ್ಳಿಯಲ್ಲಿ ಬರೋಂಥ ಸಮಸ್ಯೆಗಳಿಗೆ 10 ಒಳಗಾಗಿ ನಿಮ್ಮ ಗ್ರಾಮಕ್ಕೆ ಬಂದು ನಾವು ಅದನ್ನು ಇತ್ಯರ್ಥಗೊಳಿಸ್ತೀವಿ. ಇತ್ಯರ್ಥಗೊಳಿಸ್ತೀವಿ ಅಂದರೆ ನೀವು ಬೇಕಾದ್ರೆ ಆವಾಗ ನೀವು ಒಂದು ಸ್ಟೇಟ್ಮೆಂಟ್ ಕೊಡಿ, ಆದರೆ ಇವಾಗ ನಮ್ಮ ಗಮನಕ್ಕೆ ಬಂದು ತಂದಿದ್ದೀರಾ, ನಾವು ಇದನ್ನು ಫಾಲೋಅಪ್ ಮಾಡ್ತೀವಿ, ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಗೆ ಒಳ್ಳೆ ದಿನಗಳನ್ನ ಮಾಡಿಕೊಡ್ತೀವಿ, ನಿಮ್ಮ ರೈತರಿಗೆ ರಸ್ತೆ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಒಂದು ಭರವಸೆ ಕೊಟ್ಟಿರೋದ್ರಿಂದ ನಾವು ಇವತ್ತೇನು ಒಂದು ಕಾರ್ಯಕ್ರಮ ಹಮ್ಮಿಕೋಬೇಕಾಗಿತ್ತು. ನಾವು ಕೂಡ ಎಲ್ಲ ಮುಖಂಡರು ಸಭೆ ಸೇರಿ ಅದನ್ನು ಮುಂದುವರಿಸ್ಬೇಕಾ ಇಲ್ಲಾಂದರೆ ಸದ್ಯಕ್ಕೆ ಸ್ಥಗಿತ ಮಾಡಬೇಕಾ ಅಂತೇಳಿ ನಾವು ಡಿಸೈಡ್ ಮಾಡಿ ಅದೊಂದು ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮನ ಯಾವ ರೀತಿ ತಗೋಬೇಕು ಅನ್ನೋದನ್ನು ನಾವು ಪ್ಲ್ಯಾನ್ ಮಾಡಿ ಬೇರೆಯವ್ರಿಗೆಲ್ಲ ಕೂಡ ನಮ್ಮ ಪಬ್ಲಿಕ್ಗೆ ಮಾಹಿತಿಯನ್ನು ಕೊಡ್ತೀವಿ. ರಸ್ತೆಗಾಗಿ ನಿಮ್ಗೆ ಹೋರಾಟ, ರಸ್ತೆಗಾಗಿ ಪೂರ್ವಕಾಲದಿಂದ ವ್ಯವಸಾಯವನ್ನೇ ನಂಬಿಕೊಂಡು ಬದುಕ್ತಾ ಇರೋರು ನಾವು. ಆ ಸರ್ವೆ ನಂಬರ್ 46 ಬಂದು ನಮ್ಮೂರಿನವರಿಂದ 4 ಜನ ಕೈ ಬದಲಾಗಿದೆ. ಅವರು ಕಮರ್ಷಿಯಲ್ಗಾಗಿ ವ್ಯಾಪಾರಕ್ಕಾಗಿ ಆ ಜಮೀನು ಇಟ್ಕೊಂಡು ಯಾರೋ ಹಣವಂತರ ಪಾಲಾಗಿರೋದ್ರಿಂದ ಅವರು ಹಣ ಖರ್ಚು ಮಾಡಿ ಅಲ್ಲಿ ಇರುವಂಥ ಪೂರ್ವಕಾಲದಿಂದ ಇರುವಂಥ ರೈತರಿಗೆ ತೊಂದರೆ ಮಾಡ್ತಾ ಇದ್ದಾರೆ. ನಮಗೆ ದಯವಿಟ್ಟು ಆ ವ್ಯವಸಾಯವನ್ನು ನಂಬಿಕೊಂಡಿರೋರಿಗೆ ನ್ಯಾಯ ಕೊಡಿಸಬೇಕು ಅಂತ ನಾವು ವಿಧ ವಿಧವಾಗಿ ನಮ್ಮ ತಮ್ಮ ಇವಾಗ ಹೇಳಿದಂಗೆ ಎಲ್ಲ ಹಂತದಲ್ಲೂ DCವರೆಗೂ ನಾನು ಮನವಿ ಕೊಟ್ಟಿದ್ದೀನಿ. DCಯಿಂದ
ತಹಸೀಲ್ದಾರ್ಗೆ ಇದು ಬಂದ್ರು ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ಕ್ರಮ ತಗೊಳ್ಳಿ ಅಂತ ಇದು ಬಂದಿದ್ರು ಸರ್ಕ್ಯುಲರ್ ಸೂಚನೆ ಬಂದಿದ್ರು ತುಂಬಾ ಏನು ಬೇಜವಾಬ್ದಾರಿಯಿಂದ ಕಡತಗಳನ್ನೇ ಕಳೆದಾಕುವಂತ ಬೇಜವಾಬ್ದಾರಿ ಅಧಿಕಾರಿಗಳು ಇರೋದ್ರಿಂದ ರೆವಿನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ ರೈತರಿಗೆ ನ್ಯಾಯ ಅಂತೂ ಸಿಗ್ತಾ ಇಲ್ಲ. ಅದು ಯಾರಿಗೆ ನ್ಯಾಯ ಸಿಗುತ್ತೆ? ದೇವರಿಗೆ ಹೋಗುತ್ತೆ. ಆ ತರ ಪರಿಸ್ಥಿತಿ ಇದೆ. ಅವರು ಬಂದಿರುವ ಹೋರಾಟ ಯಾವ ಬ್ಯಾನರ್ ಅಡಿಯಲ್ಲಿ ನೀವು ಹೋರಾಟ ಮಾಡ್ತೀರಾ? ನಾವು ರೈತ ಸಂಘ ನಮ್ಮ ನಾರಾಯಣಗೌಡರ ಬ್ಯಾನರ್ ಅಡಿ ಇವಾಗ ಅವ್ರನ್ನ ನಂಬಿ ಅವ್ರು ನಮ್ಗೆ ನ್ಯಾಯ ಕೊಡಿಸ್ತಾರೆ ಅಂತ ಒಂದು ಭರವಸೆಯಿಂದ ಅವರ ಬ್ಯಾನರ್ ಅಡಿ ನಾವು ಅವರ ಒಂದು ಸೂಚನೆ ಮಾರ್ಗಸೂಚನೆಯಂತೆ ನಾವು ಹೋರಾಟಕ್ಕೆ ಸಿದ್ಧವಾಗಿದೆ. ಖುದ್ದಾಗಿ ನಮ್ಮ ಜಮೀನುಗಳ ಹತ್ರ ನೀವು ನೋಡ್ಬೋದು, ಇದು ಯಾವುದು ಸುಳ್ಳು ಹೇಳಿಕೆಗಳಲ್ಲ, ಇದು ಸತ್ಯ. ನಮ್ಮ ಒಂದು ರೈತರ ಒಂದು ಅಳಲನ್ನ ಇಲ್ಲಿ ತೋರ್ಕೊತಾ ಇದ್ದೀವಿ. ಇವತ್ತು ಕೂಡ 10 ವರ್ಷಗಳಿಂದ ಸುಮಾರು 7-8 ವರ್ಷಗಳಿಂದ ನಮ್ಮ ರೈತರಾದಂಥ ಹನುಮಂತ ರೆಡ್ಡಿ ಅವರು ಅವ್ರ ಜಾನುವಾರುಗಳನ್ನ ಅಲ್ಲೇ ಸ್ಥಳದಲ್ಲೇ ಬಿಟ್ಟು ಎಲ್ಲ ಕಡೆ ಸುತ್ತಲೂ ಎಲ್ಲೂ ಹೋಗೋಕ್ಕೆ ಆಗದಿರ ಬೇಲಿ ಹಾಕಿರೋದ್ರಿಂದ ಆ ಜಾನುವಾರುಗಳು ಕೂಡ ಹೊರಗೆ ಕರ್ಕೊಂಬರೋಕ್ಕಾಗ್ತಾ ಇಲ್ಲ. ಅದೇ ರಾಮಚಂದ್ರ ರೆಡ್ಡಿ ಮತ್ತು ಮಕ್ಕಳು ಜಮೀನು ಸಂಬಂಧಪಟ್ಟಂಗೆ ಅವ್ರು ಸಂಬಂಧಪಟ್ಟಿರಂಗೆ ಅಲ್ಲಿ ಕುಡಿಯೋ ನೀರಿಗೆ ನಮ್ಮ ಮನೆಗೂ ಕೂಡ ಕುಡಿಯೋ ನೀರಿಗೆ ಅವಲಂಬಿತವಾಗಿರೋದು ಆ ಜಮೀನಲ್ಲಿರುವಂಥ ಬೋರ್ವೆಲ್ಲು. ಆ ಬೋರ್ವೆಲ್ ಕೂಡ ಕೆಟ್ಟು ಏನೋ ಹಾಳಾಗಿದೆ. ಇವತ್ತು ಅದಕ್ಕೆ ನಡ್ಕೊಂಡು ಹೋಗೋ ಕೂಡ ವ್ಯವಸ್ಥೆ ಇಲ್ದಿರಾ, ಕುಡಿಯೋ ನೀರಿಗೆ ವ್ಯವಸ್ಥೆ ಇಲ್ಲ, ಮತ್ತು ಅಲ್ಲಿಗೆ ಬಂದಿರೋಂಥ ಫಸಲನ್ನ ಸುಮಾರು 7-8 ವರ್ಷದಿಂದ ದಿಕ್ಕಾಪಾಲಾಗಿ ಯಾರಿಗೂ ಕೂಡ ಆ ಫಸಲದ ಲಾಭ ಪಡ್ಕೊಳಕ್ಕಾಗ್ತಾ ಇಲ್ಲ. ತುಂಬ ನಷ್ಟ ಅನುಭವಿಸ್ತಾ ಇದ್ದೀವಿ. ಇವತ್ತು ನಾವು ಕೂಡ ಉದ್ಯೋಗ ಅವಲಂಬಿತವಾಗಿ ಬೇರೆ ಬೇರೆ ನಗರಗಳಲ್ಲಿ ಹೋಗಿ ವಾಸ ಮಾಡ್ತಾ ಇದ್ದೀವಿ. ಆದರೂ ಕೂಡ ಇವತ್ತು ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ಇಲ್ಲಿ ಬಂದಿದ್ದೀವಿ. ನಮ್ಮ ಜಮೀನುಗಳನ್ನ ಉಳಿಸ್ಕೋಬೇಕು, ರೈತರ ಕಷ್ಟನ ಸರಿದೂಗಿಸ್ಬೇಕು, ಮತ್ತು ಅದ್ರ ಅವ್ರಿಗಾದಂಥ ಒಂದು ನಾವು ನಮ್ಮ ಅದ್ರ ಜಮೀನು ನಂಬ್ಕೊಂಡಿರ್ತಕ್ಕಂಥ ನಮ್ಮ ಅಣ್ಣ ತಮ್ಮಂದಿರಿದ್ದಾರೆ, ಅವ್ರು ಕೂಡ ಅವಲಂಬಿತವಾಗಿರೋದು ವ್ಯವಸಾಯದ ಮೇಲೆ. ಆ ವ್ಯವಸಾಯನ ಸರಿಯಾದ ಕ್ರಮಕ್ಕೆ ತೊಗೊಂಡು ಹೋಗ್ಬೇಕು ಅಂದರೆ ಫಸ್ಟ್ ಬೇಕಾಗಿರೋದು ಮೂಲಭೂತ ಸೌಕರ್ಯಗಳು, ಅದರಲ್ಲಿ ರಸ್ತೆ. ಆ ರಸ್ತೆನೇ ಇಲ್ದಿರಾ ಇವತ್ತು ನಮ್ಮ ಒಂದು ಕಷ್ಟ ನೀವು ನೋಡ್ತಾ ಇದ್ದೀರಾ. ಬೇಕಾದರೆ ನೀವು ಖುದ್ದಾಗಿ ಕೂಡ ಯಾರೇ ಆದರೂ ಕೂಡ ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಬೋದು. ಸರ್ಕಾರ ಕೂಡ ಈಗಾಗಲೇ ಆದೇಶಗಳನ್ನ ಹೊರಡಿಸಿದೆ. ನೀವು ಯಾವುದೇ ರೈತರಿಗೆ ಜಮೀನುಗಳು ಹೋಗೋಕ್ಕೆ ದಾರಿನ ಯಾರೂ ಅಡ್ಡಿಪಡಿಸುವಂತಿಲ್ಲ ಅಂತೇಳಿ, ಆದರೂ ಕೂಡ ಈ ಅಧಿಕಾರಿಗಳು ಅಲ್ಲಿ ಸ್ಪಂದನೆ ಕೊಡ್ತಾ ಇಲ್ಲ. ಆ MLA ಸಾಹೇಬರು ಇದಕ್ಕೆ ಒಂದು ಭರವಸೆ ಕೊಟ್ಟಿರೋದ್ರಿಂದ ನಮ್ಗೆ ಅವ್ರ ಮೇಲೆ ನಂಬಿಕೆ ಇಟ್ಟು ನಾವು ಈ ಮುಂದಿನ ಕಾರ್ಯಕ್ರಮ ಹೋರಾಟಗಳನ್ನ ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ಮುಂದಿನ ಸುಮಾರು 10-15 ಕುಟುಂಬಗಳು ಇವತ್ತು ಅಲ್ಲಿ ಜಮೀನಿನಲ್ಲಿ ಯಾವುದೇ 10 ವರ್ಷದಿಂದ 1 ರೂಪಾಯಿ ಕೆಲಸ ಮಾಡೋಕ್ಕಾಗ್ದಿರಾ. 2-3 ಬೋರ್ವೆಲ್ಲು ಅದರಿಂದ ನೀರಿದ್ರೂ ಸಹ ಯಾವುದೇ ವ್ಯವಸಾಯ ಮಾಡೋಕ್ಕೆ ಅನುಕೂಲ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಒಂದೇ, ರಸ್ತೆಗಾಗಿ ನಮ್ಮ ಅಳಲು, ರಸ್ತೆಗಾಗಿ ನಮ್ಮ ಹೋರಾಟ.